ನಮಸ್ಕಾರ ಸ್ನೇಹಿತರೆ ವೈವಿಧ್ಯ ಬುಟ್ಟಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಚಾನಲಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಎನ್ಕ್ವೈರೀಸ್ ಏನಾದರೂ ಇದ್ದರೆ ಕಾಣ್ತಿರೋ ನನ್ನ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಇವತ್ತು ನಾನು ಬ್ಲೌಸ್ಗೆ ಬಾಡಿ ಮೆಷರ್ಮೆಂಟ್ ತೊಗೊಳೋದು ಹೆಂಗೆ ಅಂತ ಬಾಡಿ ಮೆಷರ್ಮೆಂಟು ಇದ್ದೀನಿ ಯಾಕೆ ಅಂತಂದರೆ ನನಗೆ ಆನ್ಲೈನ್ ಆರ್ಡರ್ಸ್ ಏನು ಬರ್ತಾಯಿದೆ ಅವರಿಗೆ ನಾನು ಚಾಟ್ ಮಾತ್ರ ಕಳಿಸ್ಕೊಟ್ರೆ ಮೆಷರ್ಮೆಂಟ್ ತೊಗೊಳಕ್ಕೆ ನಾಲೆಜ್ ಇಲ್ಲ ಸೊ ಹಾಗಾಗಿ ಅವರಿಗೆ ಕನ್ಫ್ಯೂಸ್ ಇದೆ ಯಾವ ಥರ ಮೆಷರ್ಮೆಂಟ್ ತೊಗೋಬೇಕು ಅಂತ ಅದಕ್ಕೋಸ್ಕರ ಆ ಕ್ಲಾರಿಟಿಗೋಸ್ಕರ ಇವತ್ತು ನಾನು ಬಾಡಿ ಮೆಷರ್ಮೆಂಟ್ ಹೆಂಗೆ ತೊಗೋಬೇಕು ಅಂತ ನಿಮಗೆ ಹೇಳಿಕೊಡ್ತಾಯಿದ್ದೀನಿ ಹ್ಞೂ ಸ್ನೇಹಿತರೆ ಮೊದಲು ಈ ಶೋಲ್ಡರ್ ಪೋರ್ಷನ್ ಏನಿದೆ ಆ ಆ ಪೋರ್ಷನಿಂದ ಮಧ್ಯಕ್ಕೆ ಟೇಪ್ನ ಪ್ಲೇಸ್ ಮಾಡಿಕೊಂಡು ಫಸ್ಟು ಸ್ಟ್ರೈಟಾಗಿ ಹಿಂಗೆ ಲೈನ್ ತೊಗೋಬೇಕು ಬಸ್ ಮೇಲಿಂದ ಬಸ್ಟು ಇಲ್ಲಿಗೆ ಪಾಯಿಂಟ್ ಬರುತ್ತೆ ಬ ಇದು ಬಸ್ಟ್ ಪಾಯಿಂಟ್ ಬಸ್ಟ್ ಪಾಯಿಂಟ್ ತಗೊಂಡು ಆಮೇಲೆ ಬಸ್ಟ್ ಕೆಳಗಡೆ ಹಿಂಗೆ ಫಿಂಗರ್ ಬೆರಳು ಹಾಕಿ ಒಳಗಡೆ ತಳ್ಳಿ ಟೇಪ್ನ ಸ್ಟ್ರೈಟ್ ಮಾಡಿಕೊಂಡು ಎಲ್ಲಿ ತನಕ ಬ್ಲೌಸ್ ಲೆಂತ್ ಬೇಕೋ ಅಲ್ಲಿ ತನಕ ಇದನ್ನಿಟ್ಕೊಂಡು ಇಲ್ಲಿಗೆ ಫ್ರ ಫುಲ್ ಬ್ಲೌಸ್ ಬ್ಲೌಸ್ದು ಫ್ರಂಟ್ ಲೆಂತು ತೊಗೋಬೇಕು ನನಗೆ ಮೆಜರ್ಮೆಂಟಲ್ಲಿ ಬಸ್ಟ್ ಪಾಯಿಂಟು ಬೇಕು ಮತ್ತು ಫುಲ್ ಲೆಂತ್ ಬೇಕು ಆಮೇಲೆ ಟೇಪ್ ಅಲ್ಲೇ ಪ್ಲೇಸ್ ಆಗಿರಲಿ ಅಲ್ಲಿಂದ ಹೀಗೆ ಕ್ರಾಸಾಗಿ ಫ್ರಂಟ್ ನೆಕ್ ಡೀಪ್ ತೊಗೋಬೇಕು ಇದು ಫ್ರಂಟ್ ನೆಕ್ ಡೀಪ್ ಎಲ್ಲಿ ತನಕ ನಿಮಗೆ ಡೀಪ್ ಬೇಕೋ ಏಯ್ಟ್ ಏಯ್ಟ್ ಆ್ಯಂಡ್ ಹಾಫ್ ನೈನ್ ನೈನ್ ಆ್ಯಂಡ್ ಹಾಫ್ ಎಷ್ಟು ಬೇಕೋ ಅದು ನೀವು ಫ್ರಂಟ್ ನೆಕ್ ಡೀಪು ತಗೋಬೋದು ಆಮೇಲೆ ಈ ಶೋಲ್ಡರ್ ಪೋರ್ಷನ್ ಏನಿದೆ ಇಲ್ಲಿ ನಮಗೆ ಜಾಯಿಂಟ್ ಹತ್ರ ಒಂದು ಮೂಳೆ ಬಲ್ಜ್ ಆಗಿ ಕಾಣಿಸುತ್ತೆ ಆ ಮೂಳೆ ಮೇಲೆ ಈ ಬ ಟೇಪ್ನ ಪ್ಲೇಸ್ ಮಾಡಿಕೊಂಡು ಸ್ಲೀವ್ ಲೆಂತು ಎಲ್ಲಿಗೆ ಬೇಕೋ ಅಲ್ಲಿಗೆ ಸ್ಲೀವ್ ಲೆಂತ್ನ ತೊಗೋಬೋದು ಆದರೆ ನಾವು ಸ್ಲೀವ್ ಲೆಂತ್ ತೊಗೋಬೇಕಾದಾಗ ಎಲ್ಬೋ ಸ್ಲೀವ್ ಏನಾದರೂ ಬೇಕು ಅಂತಂದರೆ ನಮಗೆ ಎಲ್ಬೋ ಎಲ್ಬೋನ ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ತನಕ ಲೆಂತ್ ತಗೊಂಡು ಆಮೇಲೆ ಮತ್ತೆ ಸ್ಟ್ರೈಟ್ ಮಾಡಿಬಿಟ್ಟು ಎಲ್ಬೋದು ರೌಂಡು ನಾವು ತಗೋಬೇಕು ಮೆಷರ್ಮೆಂಟ್ ಸೊ ಈಗ ಎಲ್ಬೋ ಸ್ಲೀವ್ಗೆ ಮೆಷರ್ಮೆಂಟ್ ತೊಗೊತಾ ಇದ್ದೀನಿ ಇಲ್ಲಿ ತನಕ ಎಲ್ಬೋ ಸ್ಲೀವ್ ಆಮೇಲೆ ಇದು ರೌಂಡ್ ಇಲ್ಲಿ ತೊಗೋಬೇಕಾದ್ರೆ ಒಂದು ಫಿಂಗರ್ನ ಒಳಗಡೆ ಹಾಕ್ಬಿಟ್ಟು ಇದನ್ನು ಇಲ್ಲಿಗೆ ಹೀಗೆ ಪ್ಲೇಸ್ ಮಾಡ್ಕೋಬೇಕು ಫಿ ಆವಾಗ ಟೇಪ್ನ ಸ್ವಲ್ಪ ಟೈಟ್ ಇಡೀರಿ ಸೊ ದಟ್ ಮೆಷರ್ಮೆಂಟು ನೀಟಾಗಿ ಬರುತ್ತೆ ಸೊ ಇದು ಎಲ್ಬೋ ಸ್ಲೀವ್ ರೌಂಡು ಮೆಷರ್ಮೆಂಟು ಎಲ್ಬೋ ಸ್ಲೀವ್ ಲೆವೆನ್ ತೊಗೊಂಡಿದ್ದೀನಿ ಆಮೇಲೆ ಸ್ಲೀವ್ ರೌಂಡು ಏಯ್ಟ್ ಆ್ಯಂಡ್ ಹಾಫ್ ಇದೆ ಸೊ ಹಾಗೆ ತೊಗೊ ಹಿಂಗೆ ತಗೋಬೇಕು ಆಮೇಲೆ ನನಗೆ ಎಲ್ಬೋ ಸ್ಲೀವ್ ಮೆಷರ್ಮೆಂಟ್ ತೊಗೊಂಡಾಗ ಮೇಲ್ಗಡೆ ಸ್ಲೀವ್ದು ಮೆಷರ್ಮೆಂಟ್ ಬೇಕು ಒಂದು ಫೈವ್ ಇಲ್ಲ ಫೈವ್ ಆ್ಯಂಡ್ ಹಾಫ್ ಲೆಂತ್ಗೆ ಲೆಂತ್ ಮತ್ತು ರೌಂಡ್ ಎರಡೂ ತೊಗೋಬೇಕು ಈ ಥರ ಲೆಂತ್ ಮತ್ತು ರೌಂಡ್ ಬೆರಳನ್ನ ಒಳಗಡೆ ಇಡೋದು ಮರ್ತೋಗ್ಬೇಡಿ ಯಾವುದೇ ರೌಂಡ್ ತಗೊಳ್ಳೋದಾದ್ರೂ ಬೆರಳನ್ನ ಒಳಗಡೆ ಇಟ್ಟು ಟೈಟಾಗಿ ತೊಗೊಂಡು ಮೆಷರ್ಮೆಂಟು ತೊಗೋಬೇಕಾಗತ್ತೆ ಆಮ್ ಹೋಲು ನೀಟಾಗಿ ಕೈ ಎತ್ತ ಕೇಳಿಬಿಟ್ಟು ಒಳಗಡೆಯಿಂದ ಕೈ ಹಾಕಿಸಿ ಆಮೇಲೆ ಮತ್ತೆ ಕೈ ಇಳಿಸ್ಬಿಟ್ಟು ಆಮೇಲೆ ಆಮ್ ಹೋಲ್ ರೌಂಡ್ ತೊಗೋಬೇಕು ರಾಮ್ ಹೋಲ್ ರೌಂಡ್ ತೊಗೊಳ್ಳೋವಾಗೂ ಅಷ್ಟೇ ಒಂದು ಫಿಂಗರ್ ಒಳಗಡೆ ಇರಬೇಕು ಮತ್ತು ಟೈಟಾಗಿ ಮೆಷರ್ಮೆಂಟ್ ತಗೋಬೇಕು ಈ ಥರ ಟೈಟಾಗಿ ಮೆಷರ್ಮೆಂಟ್ ತೊಗೋಬೇಕು ಆಮೇಲೆ ಅಪ್ಪರ್ ಚೆಸ್ಟ್ ಅಪ್ಪರ್ ಚೆಸ್ಟ್ಗೆ ರೌಂಡ್ ಮಾಡಿಕೊಂಡು ರೌಂಡ್ ಮಾಡಿಕೊಂಡು ಈ ಥರ ಒಂದು ಬೆರಳಿಟ್ಟು ಈ ಥರ ಟೈಟಾಗಿ ಮೆಷರ್ಮೆಂಟ್ ತಗೋಬೇಕು ಇದು ಅಪ್ಪರ್ ಚೆಸ್ಟು ವೇಸ್ಟು ಆಮೇಲೆ ಲೋವರ್ ಚೆಸ್ಟ್ ಇದು ಬಸ್ಟದು ಸೆಂಟರ್ ಪಾಯಿಂಟ್ ಏನು ತೊಗೊಂಡಿದ್ರಲ್ಲ ಆ ಪೋರ್ಷನಲ್ಲಿ ಇಟ್ಕೊಂಡು ಈ ಥರ ಬಸ್ಟಿಗೆ ಸೆಂಟರ್ ಪಾಯಿಂಟು ಮೆಷರ್ಮೆಂಟ್ ತೊಗೋಬೇಕು ವೇಸ್ಟು ಅಷ್ಟೇ ಟೈಟಾಗಿ ಹಿಡಿದು ಒಂದು ಬೆರಳು ಒಳಗಡೆ ಇಟ್ಟು ವೇಸ್ಟು ಮೆಷರ್ಮೆಂಟು ತೊಗೋಬೇಕು ನೋಡಿ ಈ ಥರ ವೇಸ್ಟ್ ಮೆಷರ್ಮೆಂಟ್ ತೊಗೋಬೇಕು ಟೈಟ್ ಮಾಡಿ ವೇಸ್ಟ್ ಹತ್ರ ಸೊ ದಟ್ ನೀವು ಮೆಷರ್ಮೆಂಟ್ ತೊಗೊಳ್ಳುವಾಗ ಲೂಸ್ ಆದರೆ ಒಂದು ಸ್ಟಿಚ್ ಹಾಕ್ಬೋದು ಬಟ್ ಟೈಟ್ ಹಾಕಿಬಿಟ್ರೆ ಮಾರ್ಜಿನ್ ಏನು ಬಿಟ್ಟಿರ್ತೀವಿ ಅದರಿಂದ ನಾವು ಮತ್ತೆ ಬಟ್ಟೆ ತಗೋಬೇಕಾಗತ್ತೆ ಮುಂದೆ ನಿಮ್ಮ ಲೇಟಾಗಿ ನೀವು ಆಲ್ಟ್ರೇಷನ್ ಮಾಡಬೇಕು ಅಂದಾಗ ಮಾರ್ಜಿನ್ ಸ್ವಲ್ಪ ಕಮ್ಮಿ ಇರುತ್ತೆ ಯಾವುದೇ ಈ ಮೂರು ಪೋರ್ಷನ್ನು ಮೆಷರ್ಮೆಂಟ್ ತೊಗೊಳ್ಳೋವಾಗ ಹಿಂದೆ ಮುಂದೆ ಎರಡೂ ಒಂದೇ ಸಮವಾಗಿ ಟೇಪು ಪ್ಲೇಸ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದು ಮರ್ ಮರಿಬೇಡಿ ಆಮೇಲೆ ಶೋಲ್ಡರ್ ಈ ಎರಡು ಶೋಲ್ಡರ್ದು ಏನು ಜಾಯಿಂಟ್ ಬಂದಿರುತ್ತೆ ಅಲ್ಲಿ ಮೂಳೆ ಬಲ್ಜ್ ಆಗಿರೋವಂಥ ಜಾಗ ಸಿಗುತ್ತೆ ನಮಗೆ ಕೈನ ನಾವು ಆ ಬಲ್ಜ್ ಆಗಿರೋವಂಥ ಜಾಗದಿಂದ ಟೇಪ್ ಪ್ಲೇಸ್ ಮಾಡಿ ಒಂದು ಕಡೆಯಿಂದ ಈ ಕುತ್ತಿಗೆ ಕೆಳಗಡೆ ಅಂದರೆ ನೆಕ್ ಪೋರ್ಷನ್ ಕೆಳಗಡೆಗೆ ಟೇಪ್ ತೊಗೊಂಡು ಮತ್ತು ಇನ್ನೊಂದು ಬಲ್ಜ್ ಆಗಿರೋ ಅಂಥ ಜಾಗ ಎಲ್ಲಿ ಸಿಗುತ್ತೋ ಅಲ್ಲಿಗೆ ಟೇಪ್ ಪ್ಲೇಸ್ ಮಾಡಿಕೊಂಡು ಅದರದ್ದು ಮೆಷರ್ಮೆಂಟ್ ತೊಗೋಬೇಕು ಟೇಪ್ ಯಾವುದೇ ಕಾರಣಕ್ಕೂ ಹಿಂಗೆ ಕೆಳಗಡೆ ಇಡ್ಕೋಬೇಡಿ ಇಲ್ಲ ತುಂಬ ಮೇಲೆ ಹಿಂಗೆ ಇಡ್ಕೊಂಡು ತೆಗಿಬೇಡಿ ಆ ಕುತ್ತಿಗೆ ಎಲ್ಲಿ ಕೊನೆ ಆಗುತ್ತೋ ಆ ಪೋರ್ಷನ್ಗೆ ಬರಬೇಕು ಟೇಪು ಈ ಥರ ಆಮೇಲೆ ಬ್ಯಾಕ್ ನೆಕ್ ಬ್ಯಾಕ್ ನೆಕ್ಕು ತೊಗೋಬೇಕಾದ್ರೂ ಈ ಏನು ಸೆಂಟರ್ ಪಾಯಿಂಟ್ ಇರುತ್ತೆ ಅಲ್ಲಿಗೆ ತೊಗೊಂಡು ಅಲ್ಲಿಂದ ಬ್ಯಾಕ್ ನೆಕ್ ಡಿಪ್ಪು ತಗೋಬೇಕು ಈ ಥರ ಆಮೇಲೆ ಲೆಂತ್ ಬ್ಯಾಕ್ ಲೆಂತ್ ತೊಗೊಳ್ಳೋವಾಗ ನಮಗೆ ಕೆಲವ್ರಿಗೆ ಟಯರ್ಸ್ ಇರುತ್ತೆ ಆ ಟಯರ್ನ ಸ್ವಲ್ಪ ಗಮನ ಮಾಡ್ಕೊಳ್ಳಿ ಫಸ್ಟ್ ಟಯರ್ಗೆ ಬ್ಲೌಸ್ ಲೆಂತ್ ತುಂಬ ಆಗಿಬಿಡತ್ತೆ ಸೊ ಸೆಕೆಂಡ್ ಟಯರ್ ಕೆಳಗಡೆಗೆ ಏನು ಬರುತ್ತೆ ಜಾಗ ಆ ಜಾಗಕ್ಕೆ ಮೆಷರ್ಮೆಂಟ್ ತೊಗೊಳ್ಳಿ ಸೊ ದಟ್ ಬ್ಲೌಸ್ ಹೋಗಿ ರಿಂಕಲ್ ಆಗಿ ಒಂದು ಕಡೆಗೆ ಕೂರಲ್ಲ ಇಲ್ಲ ಎಲ್ಲಾದರೂ ಮಧ್ಯ ಮಧ್ಯ ತೊಗೊಂಡ್ರೆ ನೀವು ಬ್ಲೌಸ್ ಲೆಂತ್ ನನಗೆ ಇಷ್ಟು ಬೇಕೋ ಅಷ್ಟು ಬೇಕು ಅಂತ ಅದೇನಾಗುತ್ತೆ ಟೈರ್ ಇದ್ದರೆ ಹೋಗ್ಬಿಟ್ಟು ಮೊದಲನೇ ಟೈರ್ ಕೆಳಗಡೆ ಬ್ಲೌಸ್ ಎಲ್ಲ ರಿಂಕಲ್ ಆಗಿ ರಿಂಕಲ್ ಆಗಿ ಟೈರ್ ಕೆಳಗಡೆ ಕುತ್ಕೊಬಿಡುತ್ತೆ ಸೊ ನೀವು ಸೆಕೆಂಡ್ ಟಯರ್ ಏನು ಬರುತ್ತೆ ಅದ್ರ ಕೆಳಗಡೆಗೆ ಬ್ಲೌಸ್ ಲೆಂತ್ ತಗೊಳ್ಳಿ ಸೊ ದಟ್ ಬ್ಲೌಸು ನೀಟಾಗಿ ರಿಂಕಲ್ಸ್ ಇಲ್ದಿರ ಕುತ್ಕೊಳ್ಳುತ್ತೆ ಬಾಡಿ ಮೆಷರ್ಮೆಂಟ್ ಹೆಂಗೆ ತಗೊಂಡೆ ಅಂತ ಅರ್ಥ ಆಯಿತು ಅಂತ ಅನ್ಸುತ್ತೆ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನನ್ನ ಕಾಲ್ ಮಾಡಿ ಕ್ಲಾರಿಫೈ ಮಾಡ್ಕೊಳ್ಳಿ ಇಂಥದ್ದೇ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಎನ್ಕ್ವೈರೀಸ್ ಏನಾದರೂ ಇದ್ದರೆ ಕಾಣ್ತಿರೋ ನನ್ನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು